ಕೊಡ್ಬೇಕಾದ್ರೆ ನೀವು ಮೋದಿಜಿ ಕೇಳ್ಕೊಡ್ತೀನಿ ಕೊಟ್ಟಿದ್ದೀರ ನೀವು, ಅವಾಗ ಒಬ್ಬ ಗ್ಯಾರಂಟಿನ ನೀವು ಕೊಡ್ಬೇಕಾದ್ರೆ ಅಲ್ವಲ್ಲ. ಈಗ ಬಂದು ಮೋದಿಜಿನ ಭಯಂದದಿದೆಯಲ್ಲ, ಅದನ್ನ ಪ್ರಬುದ್ಧತೆ ಏನದಾದ್ರೆ ನೀವು ನೀವು ಘೋಷಣೆ ಮಾಡಿ, ನೀವು ಭರವಸೆ ಕೊಟ್ಟು ಜನ ನಿಮ್ಮನ್ನು ಅಧಿಕಾರಕ್ಕೆ ತಂದಾದ್ಮೇಲೆ ಓಪನ್ ಮಾರ್ಕೆಟಿಂದ ಸೋರ್ಸಿಂಗ್ ಮಾಡ್ಕೋಬೋದಲ್ವಾ. ಅದನ್ನು ಬಿಟ್ಟುಬಿಟ್ಟು ವಿನಾಕಾರಣವಾಗಿ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸುವಂಥದ್ದನ್ನು ನೀವು ಪ್ರಬುದ್ಧತೆ ಏನದಾದರೆ ನನಗೆ ಆ ಪ್ರಬುದ್ಧತೆ ಬೇಡ ಸರ್. ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಲಾಸ್ಟಿಗೆ ಈ ರಾಜ್ಯದಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳನ್ನು ಡಿಸೈನ್ ಬಾಕ್ಸ್ ಅನ್ನೋ ಒಂದು ಕಂಪನಿ ಮುಖಾಂತರವಾಗಿ ಮಾಡಿಸಿದವರು ಡಿ ಕೆ ಶಿವಕುಮಾರ್ ಅವರು. ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಭಾಳ ದೊಡ್ಡ ಪ್ರಯತ್ನವನ್ನು ಮಾಡಿದರು. ಅವರಿಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದೇ ಇರ್ತದೆ, ಸಹಜವಾಗಿ ಡಿ ಕೆ ಎಸ್ ಫೈಟರ್ ಹೊಡೆದಾಟ ಮಾಡಿದ್ದಾರೆ ಅವರು, ನಾನು ರಾಜಕೀಯ ಎದುರಾಳಿ ಇರ್ಬೋದು ಅವ್ರು ನಮಗೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಭಾಳ ದೊಡ್ಡ ಪಾತ್ರ ಇದೆ. ನಾನೇನು ಯಾವುದೋ ಮುಖಸ್ಥಿತಿಗೆ ಅಥವಾ ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಿಲ್ಲ, ಅದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳುವಂಥದ್ದು ಒಪ್ಪುವಂಥ ಸಂಗತಿ. ಅವ್ರು ದೊಡ್ಡ ಫೈಟ್ ಮಾಡಿದ್ರೆ ಇದೆಲ್ಲ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆ ಡಿ ಕೆ ಅವ್ರ ಬಗ್ಗೆ ನೀವು ಎಂ ಬಿ ಪಾಟೀಲ್ ಅವ್ರನ್ನ ಚೂಬಿಟ್ಟು ಇಲ್ಲ ಸಿದ್ದರಾಮಯ್ಯನವ್ರಿಗೆ 5 ವರ್ಷ ಅಂತ ಹೇಳಿಕೆ ಕೊಡಿಸುವಂಥದ್ದಿದೆಯಲ್ಲ, ಈಗಲಿಂದಲೇ 5 ವರ್ಷದವರೆಗೂ ಅಧಿಕಾರದಲ್ಲೇ ಇರಬೇಕು ಅನ್ನೋ ದಾಹದಿಂದ ನಿಮ್ಮ ಎದುರಾಳಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ನಿಮ್ಮ ಅಧ್ಯಕ್ಷರನ್ನೇ ಭಾವಿಸ್ಬಿಟ್ಟು ಅವ್ರನ್ನ ಹಣಿಲಿಕ್ಕೆ ತುಳಿಲಿಕ್ಕೆ ಪ್ರಯತ್ನ ಮಾಡುವಂಥದ್ದನ್ನು ನೀವು ಮೆಚುರಿಟಿ ಅನ್ನೋದಾದರೆ ಸರ್ ನನಗೆ ಆ ಥರ ಮೆಚುರಿಟಿ ಬೇಡ ಸರ್. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ರಾಜಕೀಯ ಭವಿಷ್ಯದ ಬಗ್ಗೆ ಆಸೆ ಇಲ್ಲ, ಪ್ರಸ್ತುತದ ಬಗ್ಗೆ ನನಗೆ ಚಿಂತೆ ಇಲ್ಲ. ನಾನು ಕೆಲಸ ಮಾಡೋಕ್ಕೆ ಬಂದಿರೋನು, ಜನ ಎಲ್ಲಿವರೆಗೆ ಆಶೀರ್ವಾದ ಮಾಡ್ತೀನಿ ಕೆಲಸ ಮಾಡ್ತೀನಿ. ನಾನು ಈಗ ಇಲ್ಲಿ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು, ರಾಜ್ಯ ದಿವಾಳಿ ಅಂತ ಸಾಕಬಾರ್ದು, ರಾಜ್ಯ ಇನ್ನೊಂದು ಶ್ರೀಲಂಕಾ ಬಾಂಗ್ಲಾದೇಶ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಶ್ನೆಯನ್ನು ಕೇಳಿದ್ದೀನಿ ಸರ್. ಅದನ್ನು ನೀವು ಮೆಚೂರ್ಡ್ ಅಂತಾರೀ ಇಮ್ಮೆಚೂರ್ಡ್ ಅಂತಾರ ಅದ್ರ ಪ್ರಶ್ನೆ ದಯವಿಟ್ಟು ಉತ್ತರ ಕೊಡಿ. ನನಗೆ ಸಿದ್ದರಾಮಯ್ಯನವರು ರಾಜಕೀಯ ಪ್ರಾರಂಭ ಮಾಡಿದ್ದು ಜನತಾ ಪರಿವಾರದಿಂದ, ಅವರ ಜೀವನ ಇಡೀ ಕಾಂಗ್ರೆಸ್ ಅನ್ನು ಬೈಕೊಂಡೇ ಬಂದವರು ಅವರು.